आत्मीय स्पर्धा मित्ररे नानु चंद्रशेखर बसवनाडु विजयपुर स्नेहितरे इत्तीचेगे अंद्रे अक्टोबर 3 रंदु नडेदंत पीएसआई परीक्षेयल्लि नावु चर्चे माडिद अनेक टापिक गळु पेपर 2 अल्लि बंदवु अंद्रे प्रश्ने आ ओंदु टापिक गळ मेले अनेक प्रश्नेगळु बंदवु हीगागि ಈಗ ಮತ್ತೆ ಮುಂಬರುವ ಪಿಎಸ್ಐ ಪರೀಕ್ಷೆಗಳಿಗೆ ಮತ್ತೆ ಒಂದಿಷ್ಟು ಟಾಪಿಕ್ ಗಳನ್ನು ಚರ್ಚೆ ಮಾಡಿ ಅಂತಕೊಂಡು ಸ್ಪರ್ಧಾರ್ಥಿಗಳು ನಮ್ಮಲ್ಲಿ ಕೇಳ್ಕೊಂಡ್ರು. ಸ್ನೇಹಿತರೆ, ತಮಗೆ ಗೊತ್ತು ಈ ಬಾರಿಯ ಪಿಎಸ್ಐ ಪರೀಕ್ಷೆಯಲ್ಲಿ ಅತ್ಯಂತ ಅಪ್ಡೇಟೆಡ್ ವಿಷಯಗಳನ್ನು ಕೇಳಲಾಗಿತ್ತು ಮತ್ತು ಅದರಲ್ಲಿನ ಅನೇಕ ಟಾಪಿಕ್ ಗಳನ್ನು ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಬಾರಿಯೂ ಸಹಿತ ಮುಂಬರುವ ಪಿಎಸ್ಐ ಪರೀಕ್ಷೆಗಳಿಗೋಸ್ಕರ ನಾವು ಮತ್ತೊಂದಿಷ್ಟು ಅತಿ ಪ್ರಮುಖ ವಿಷಯಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 400-500 ಟಾಪಿಕ್ ಗಳನ್ನು ನಾನು ಚರ್ಚೆ ಮಾಡಬೇಕು ಅಂತಕೊಂಡು ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅಂದ್ರೆ ಸುಮಾರು ಇಂತ ಒಂದು 20-25 ವಿಡಿಯೋಗಳನ್ನು ನಾವು ಹಾಕ್ತೇವೆ. ಅಂದ್ರೆ ಸುಮಾರು ಒಂದು 400-500 ಟಾಪಿಕ್ ಗಳನ್ನು ನೀವು ಕವರ್ ಮಾಡಿದ್ರೆ ತಮಗೆ ಸಹಕಾರಿ ಆಗಲಿದೆ. ಇವೇ ಬರ್ತಾವ ಅಂತ ನಾವು ಹೇಳೋದಿಲ್ಲ, ಆದ್ರೆ ಕಳೆದ ಬಾರಿ ತಾವು ನೋಡಿದ್ರಿ, ಉದಾಹರಣೆಗೆ ವೆರಿಟಾಸ್ ಮಿಷನ್, ವೈಪರ್ ಮಿಷನ್, ಆಮೇಲೆ ಡಾವಿನ್ಸಿ ಮಿಷನ್, ಆಮೇಲೆ ಜೈವಿಕ ಇಂಧನದ ಮೇಲಿನ ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳು ವಿದ್ಯಾರ್ಥಿಗಳು ಹೇಳಿದ್ರು, ಸರ್ ಇವನ್ನ ಬುಕ್ ದಲ್ಲಿ ಎಲ್ಲಿಯೂ ಇರಲಿಲ್ಲ, ಆದ್ರೂ ಸಹಿತ ಬುಕ್ ದಲ್ಲಿ ನಮಗೆ ಇವು ನಾವು ಓದಿರ್ಲಿಲ್ಲ, ತಮ್ಮ ವಿಡಿಯೋಗಳು ಅನುಕೂಲ ಆದವು ಅಂತ ಹೇಳಿದ್ರು. ಅವು ಇತ್ತೀಚಿನ ಕರೆಂಟ್ ಇವೆಂಟ್ ಆಗಿದ್ದರಿಂದ ಅವು ಬುಕ್ ದಲ್ಲಿ ಸಿಕ್ಕಿರ್ಲಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರನೇ ನಾವು ಏನ್ ಮಾಡಿದ್ವಿ, ಈ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆವು ಮತ್ತು ಈ ಈ ಟಾಪಿಕ್ ಗಳ ಮೇಲೆ ಪ್ರಶ್ನೆಗಳು ಬಂದವು, ಅನೇಕ ಟಾಪಿಕ್ ಗಳ ಮೇಲೆ ಬಂದವು. ಹೀಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಮತ್ತೊಂದಿಷ್ಟು ಪ್ರಮುಖ ಟಾಪಿಕ್ ಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ, ಇವು ತಮಗೆ ಸಹಕಾರಿ ಆಗಲಿವೆ. ಓಕೆ, ಒಂದನೇದು ಬ್ರಿಕ್ಸ್ ಸಮಿಟ್ ನೋಡಿ, ಬ್ರಿಕ್ಸ್ ಸಮಿಟ್ ಏನಿದೆಯಲ್ಲ, ಈ ಬ್ರಿಕ್ಸ್ ಸಮಿಟ್ 2021 ವರ್ಚುವಲ್ ಆಗಿ ನಡೀತು, ಡಿಜಿಟಲ್ ಆಗಿ ನಡೀತು. ಅಂದ್ರೆ ಕೋವಿಡ್ ಇರುವುದರಿಂದ ಈಗೆಲ್ಲ ಆನ್ಲೈನ್ ನಡೀತಾ ಇದೆ. ಸೊ ಇದರ ಆತಿಥೇಯ ರಾಷ್ಟ್ರ ಯಾರಾಗಿದ್ರು ಅಂದ್ರೆ ನಮ್ಮ ಭಾರತ ಆಗಿತ್ತು. ಬ್ರಿಕ್ಸ್ ಅಂದ್ರೆ ಯಾವ ದೇಶಗಳು, ಬ್ರೆಜಿಲ್, ರಷ್ಯಾ, ನಮ್ಮ ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಮೊದಲು ಬರೀ ಬ್ರಿಕ್ ಇತ್ತಿದ್ದು, ಬ್ರಿಕ್ ಅಂತ ಮೊದಲು ಪ್ರಾರಂಭ ಆಯಿತು. 2006 ಈ ಸಂಘಟನೆ ಪ್ರಾರಂಭ ಆಯಿತು. ವಿಶ್ವದ ಎಮರ್ಜಿಂಗ್ ಎಕನಾಮೀಸ್ ಅಂದ್ರೆ ವಿಶ್ವದ ಹೊರಹೊಮ್ಮುತ್ತಿರುವ ಆರ್ಥಿಕ ರಾಷ್ಟ್ರಗಳ ಒಂದು ಒಕ್ಕೂಟ ಇದು. ತದನಂತರ 2010 ಸೌತ್ ಆಫ್ರಿಕಾನು ಬಂದು ಸೇರಿತು. ಹೀಗಾಗಿ ಬ್ರಿಕ್ ಹೋಗಿ ಬ್ರಿಕ್ಸ್ ಆಯ್ತು. ಇದನ್ನ KS ಪರೀಕ್ಷೆಯಲ್ಲಿ ಕೇಳಿದ್ದ, ಬ್ರಿಕ್ ಹೋಗಿ ಬ್ರಿಕ್ಸ್ ಯಾವ ವರ್ಷದಲ್ಲಿ ಆಯ್ತು ಅಂದ್ರೆ 2010 ಸೌತ್ ಆಫ್ರಿಕಾ ಬಂದು ಸೇರಿದ್ದರಿಂದ ಬ್ರಿಕ್ಸ್ ಆಯ್ತು. ಈ ಬ್ರಿಕ್ಸ್ ನಲ್ಲಿ ಈಗ ಸದ್ಯಕ್ಕೆ 5 ಮೆಂಬರ್ ಗಳಿವೆ. ಇದರ ಒಂದು ಈ ವರ್ಷದ 2021 ಸಮಿಟ್ ಇತ್ತೀಚೆಗೆ ನಡೆಯಿತು. ಇದರ ಆತಿಥೇಯ ರಾಷ್ಟ್ರ ನಮ್ಮ ಭಾರತ ಆಗಿತ್ತು. ಇದರ ಮೇಲಿನ ಒಂದು ಪ್ರಶ್ನೆಯನ್ನು ನೋಡೋಣ ಬನ್ನಿ. ಇತ್ತೀಚೆಗೆ ನಡೆದ 2021 ಬ್ರಿಕ್ಸ್ ಸಮಾವೇಶದ ಆತಿಥೇಯ ರಾಷ್ಟ್ರ ಯಾವುದಾಗಿತ್ತು? ನಾನು ಈಗಾಗಲೇ ಹೇಳಿದ್ದೆ, ಭಾರತ ಆಗಿತ್ತು. ಮುಂದಿನ ಟಾಪಿಕ್ ನೋಡೋಣ. ಸೊ ಈ ಟಾಪಿಕ್ ಅನ್ನು ಕವರ್ ಮಾಡಿದ್ವಿ. ಮುಂದಿನ ಟಾಪಿಕ್ ಶಂಖಲಿಪಿ. ಈ ಶಂಖಲಿಪಿ ಯಾಕೆ ಸುದ್ದಿಯಲ್ಲಿತ್ತು ಇತ್ತೀಚೆಗೆ ಅಂದ್ರೆ, ಸ್ನೇಹಿತರೆ ನಾವು ಸುದ್ದಿಯಲ್ಲಿ ಇರುವ ಟಾಪಿಕ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಪೇಪರ್ 2 ಗೊತ್ತಿದೆ ನಿಮಗೆ, ಪೇಪರ್ 2 ಅಲ್ಲಿ ಸುದ್ದಿಯಲ್ಲಿ ಇರ್ತಕ್ಕಂತಹ ಚರ್ಚೆಯಲ್ಲಿ ಇರ್ತಕ್ಕಂತಹ ನಾನು ಬಂದೇ ಬಿಡ್ತಾ ಅಂತಕೊಂಡು ಹೇಳಲ್ಲ, ಆದ್ರೆ ಬರುವ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಇಂತ ಒಂದು 500 ಟಾಪಿಕ್ ಗಳು ಮಾಡಿದ್ರೆ ಒಂದಿಷ್ಟು ಟಾಪಿಕ್ ಗಳು ಬರಬಹುದು, ಅದರಿಂದ ತಮಗೆ ಅನುಕೂಲ ಬಂದಿವೆ, ಲಾಸ್ಟ್ ಟೈಮ್ ಬಂದಿವೆ. ಹೀಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರಮುಖ ಟಾಪಿಕ್ ಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀನಿ ತಮಗೆ ಅನುಕೂಲ ಆಗ್ಲಿ ಅಂತ. ನೋಡಿ, ಶಂಖಲಿಪಿ ಇದು ಒಂದು ತರದ ಲಿಪಿ ಇದು. ನೋಡಿ, ಈ ಶಂಖಲಿಪಿ ಅಕ್ಷರಗಳು ಶಂಖದ ಮಾದರಿಯಲ್ಲಿ ಇರ್ತವೆ. ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿತ್ತಂದ್ರೆ, ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಒಂದು ಶಾಸನ ದೊರಕಿತು. ಅದು ಕುಮಾರಗುಪ್ತನ ಕಾಲದ್ದು, 5ನೇ ಶತಮಾನದ್ದು. ಯಾವ ಕಾಲದ್ದು, ಕುಮಾರಗುಪ್ತನ ಕಾಲದ ಒಂದು ಶಾಸನ ದೊರೆಯಿತು. ಅದು ಶಂಖಲಿಪಿಯಲ್ಲಿ ಇತ್ತು. ಈ ಶಂಖಲಿಪಿ ಎದರಿಂದ ಬಂತಂದ್ರೆ, ಬ್ರಾಹ್ಮಿ ಲಿಪಿಯಿಂದ ಶಂಖಲಿಪಿ ಬಂತು ಅಂತ ಹೇಳಲಾಗ್ತದೆ. ಗೊತ್ತಾಯ್ತಾ? ಅಂದ್ರೆ ಗುಪ್ತರ ಕಾಲದಲ್ಲಿ ಶಂಖಲಿಪಿ ಬಳಕೆ ಆಗ್ತಿತ್ತು ಅನ್ನೋದು ಇದರಲ್ಲಿಂದ ನಮ್ಗೆ ಗೊತ್ತಾಗ್ತದೆ. ಮುಂದೆ ಸಮುದ್ರ ಸೌತೆಕಾಯಿ. ನೋಡಿ ಸ್ನೇಹಿತರೆ, ಸಮುದ್ರ ಸೌತೆಕಾಯಿ ಬಗ್ಗೆ ಹೇಳ್ತೀನಿ. ಸಮುದ್ರ ಸೌತೆಕಾಯಿ ಇದೊಂದು ಅಕಶೇರುಕ. ಇದೇನು, ಇದು ಒಂದು ಅಕಶೇರುಕ. ನೋಡಿ, ಇದು ತುಂಬಾ ಮಹತ್ವದ ಒಂದು ಪ್ರಾಣಿಯಾಗಿದೆ. ಯಾಕಂದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ಏನ್ ಗಲೀಜ್ ಇರ್ತದೆ ಅದೆಲ್ಲವನ್ನ ಇದು ತಿಂದು ಸಮುದ್ರವನ್ನು ಸ್ವಚ್ಛ ಮಾಡ್ತದೆ. ಇಂಥ ಪ್ರಾಣಿಯನ್ನ ಜನ, ಇದು ಈಗ ಏನಾಗಿತ್ತು, ಗಂಡಾಂತರದಲ್ಲಿತ್ತು. ಈಗ ಸುದ್ದಿಯಲ್ಲಿ ಯಾಕಿದೆ ಅಂದ್ರೆ, ಕೆಲವೊಬ್ರು ಇದನ್ನ ಸ್ಮಗಲ್ ಮಾಡ್ತಾ ಇದ್ರು, ಅದನ್ನ ಹಿಡಿದಿದ್ರು. ಹೀಗಾಗಿ ಇದು ಸುದ್ದಿಯಲ್ಲಿತ್ತು. ಇಂಥ ವಿಷಯಗಳನ್ನ ತಾವು ತಿಳ್ಕೊಬೇಕು.
ಗೊತ್ತಾಯ್ತಾ. ಸೊ ಇವುಗಳ ಸಂರಕ್ಷಣೆಗಾಗಿ ಒಂದು ಲಕ್ಷದ್ವೀಪದಲ್ಲಿ ಒಂದು ಸಂರಕ್ಷಿತ ಸಮುದ್ರ ಸೌತೆಕಾಯಿ ಅಂದ್ರೆ ಸೀ ಕ್ಯುಕ್ಯುಂಬರ್, ಇವುಗಳ ಸಂರಕ್ಷಣೆಗಾಗಿ ಲಕ್ಷದ್ವೀಪದಲ್ಲಿ ಒಂದು ಸಂರಕ್ಷಿತ ತಾಣವನ್ನ ಮಾಡಲಾಗಿದೆ. ಎಲ್ಲಿ ಮಾಡಲಾಗಿದೆ? ಲಕ್ಷದ್ವೀಪದಲ್ಲಿ ಸಮುದ್ರ ಸೌತೆಕಾಯಿಗಳ ಸಂರಕ್ಷಣೆಗೋಸ್ಕರ ಒಂದು ಸಂರಕ್ಷಣಾ ತಾಣವನ್ನ ಮಾಡಲಾಗಿದೆ. ಗೊತ್ತಾಯ್ತಾ. ಇನ್ನು ಮುಂದಿನ ಟಾಪಿಕ್ ನ್ಯಾಟ್ರಾಕ್ಸ್. ಮುಂದಿನ ಟಾಪಿಕ್ ಯಾವುದು? ನ್ಯಾಟ್ರಾಕ್ಸ್. ಬನ್ನಿ ನೋಡಿ, ನ್ಯಾಟ್ರಾಕ್ಸ್ ಅನ್ನೋದು ಒಂದು ಟ್ರ್ಯಾಕ್, ಇದು ಅತಿ ದೊಡ್ಡದಾದಂತಹ ಒಂದು ಟ್ರ್ಯಾಕ್. ನ್ಯಾಟ್ರಾಕ್ಸ್ ಅಂದ್ರೆ ನ್ಯಾಷನಲ್ ಆಟೋಮೋಟಿವ್ ಟೆಸ್ಟ್ ಟ್ರ್ಯಾಕ್. ಇದು ಇತ್ತೀಚೆಗೆ ಉದ್ಘಾಟನೆ ಆಯಿತು. ಇದು ಯಾವ ದೇಶದಲ್ಲಿ, ಇದು ಯಾವ ರಾಜ್ಯ, ಕ್ಷಮಿಸಿ, ಯಾವ ರಾಜ್ಯದಲ್ಲಿದೆ ಅಂದ್ರೆ ಇದು ಮಧ್ಯಪ್ರದೇಶದ ಪಿತಾಂಪುರ್ ಅಂತ ಇದೆ. ನ್ಯಾಷನಲ್ ಹೈವೇ ನಂಬರ್ 3 ಹತ್ರ ಪಿತಾಂಪುರದಲ್ಲಿ ಈ ಒಂದು ಟ್ರ್ಯಾಕ್ ಉದ್ಘಾಟನೆ ಆಯಿತು. ಪ್ರಶ್ನೆ ಹೇಗೆ ಬರ್ಬೋದು, ನ್ಯಾಟ್ರಾಕ್ಸ್ ಇದು ಏನು, ಈ ರೀತಿ ಪ್ರಶ್ನೆಗಳು ಬರ್ತವೆ. ಪಿ ಎಸ್ ಐ ಪರೀಕ್ಷೆಯಲ್ಲಿ ನೋಡಿ ನೀವು ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನೋಡಿ, ಯಾವ ರೀತಿ ಬರುವ ಸಾಧ್ಯತೆ ಇದೆ ನೋಡಿ. ನ್ಯಾಟ್ರಾಕ್ಸ್ ಅಂದ್ರೆ ಇದು ಏನು, ಇದು ಒಂದು ಆಟೋಮೋಟಿವ್ ಅಂದ್ರೆ ವಾಹನಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಇರತಕ್ಕಂತಹ ಒಂದು ಏನಿದು ಟ್ರ್ಯಾಕ್, ಇದಾಗಿದೆ ಟ್ರ್ಯಾಕ್ ಇದಾಗಿದೆ. ಓಕೆ, ನ್ಯಾಟ್ರಾಕ್ಸ್ ಬಗ್ಗೆ ಗೊತ್ತಾಯ್ತಾ. ಮುಂದೆ ಜಿಪಾಯಿ ಇದೆ ನೋಡೋಣ. ಬನ್ನಿ ನೋಡಿ, ಜಿಪಾಯಿ ಅಂದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ತಮಗೆಲ್ಲ ಗೊತ್ತು, ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಏನಿದೆ ಅಲ್ಲ, ಅದು ತುಂಬಾ ಸುದ್ದಿ ಮಾಡ್ತಾ ಇದೆ. ಇನ್ನು ಮುಂದಿನ ಅನೇಕ ಚಟುವಟಿಕೆಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಆಧಾರದ ಮೇಲೆ ನಡೆಯಲಿದೆ. ಹೀಗಾಗಿ ಒಂದು ಸಂಘಟನೆಯನ್ನು ಮಾಡಲಾಯಿತು, ಅದ್ಯಾವುದಂದ್ರೆ ಜಿಪಾಯಿ, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರಲ್ಲಿ ಭಾರತವು ಒಂದು ಫೌಂಡರ್ ಮೆಂಬರ್ ಅಂದ್ರೆ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಭಾರತ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಪ್ಯಾರಿಸ್ ನಲ್ಲಿದೆ. ಇದರ ಹೆಡ್ ಕ್ವಾರ್ಟರ್ ಪ್ಯಾರಿಸ್ ನಲ್ಲಿ ಇದೆ. ಸೊ ನಾವೀಗ ಜಿಪಾಯಿ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಮುಂದಿನದು ಟಾಪಿಕ್ ಐರನ್ ಡೋಮ್. ನೋಡಿ, ಐರನ್ ಡೋಮ್ ಏನಿದಿಲ್ಲ, ಇದು ಒಂದು ಕ್ಷಿಪಣಿಗಳಿಂದ ರಕ್ಷಿಸಿಕೊಳ್ಳುವ ಒಂದು ವ್ಯವಸ್ಥೆ ಆಗಿದೆ. ಅಂದ್ರೆ ಇದು ಇಸ್ರೇಲ್ನ ಒಂದು ತಂತ್ರಜ್ಞಾನ ಆಗಿದೆ. ಯಾರಾದರೂ ಕ್ಷಿಪಣಿಗಳನ್ನ ಬಿಟ್ಟರೆ ಅದರಿಂದ ರಕ್ಷಿಸಿಕೊಳ್ತಕ್ಕಂತ ಒಂದು ವ್ಯವಸ್ಥೆ ಈ ಐರನ್ ಡೋಮ್ ಆಗಿದೆ. ಇದು ಇಸ್ರೇಲ್ದು. ಮುಂದಿದ್ದು ಶಿಕ್ಷಕ್ ಪರ್ವ. ಇತ್ತೀಚೆಗೆ ಅಂದ್ರೆ ಸೆಪ್ಟೆಂಬರ್ 5 ರಿಂದ ಸೆಪ್ಟೆಂಬರ್ 12 ರವರೆಗೆ ಶಿಕ್ಷಕ ಪರ್ವವನ್ನು ಆಚರಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರನ್ನ ಗುರುತಿಸುವ ಒಂದು ಕಾರ್ಯಕ್ರಮ ಈ ಶಿಕ್ಷಕ ಪರ್ವ ಆಗಿತ್ತು. ಇದನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಶಿಕ್ಷಕ ಪರ್ವ ಅಂದ್ರೆ ಯಾವಾಗ ಮಾಡಿದ್ರು ಅಂದ್ರೆ ಇದೇ ತಿಂಗಳು, ಸೆಪ್ಟೆಂಬರ್ 5 ರಿಂದ 12 ರವರೆಗೂ ಇದನ್ನ ಆಚರಿಸಲಾಯಿತು ಈ ಪರ್ವ, ಶಿಕ್ಷಕ ಪರ್ವನ. ಮುಂದಿದ್ದು ಸ್ಪೇಸ್ ಇಲ್ ಏನಿದೆಯಲ್ಲ, ಇಲ್ಲೊಂದು ಸ್ಪೇಸ್ ಇಲ್ ಇದೇನಿದೆಯಲ್ಲ, ಇದು ಇಸ್ರೇಲ್ನ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿ ಇತ್ತಂದ್ರೆ ಈ ಸ್ಪೇಸ್ ಇಲ್ ಬೆರಿಶೀಟ್ 2 ಅಂತ ಒಂದು ಮಿಷನ್ ಮಾಡ್ತಾ ಇದೆ. ಬೆರಿಶೀಟ್ 2 ಚಂದ್ರನಿಗೆ ಸಂಬಂಧಿಸಿದಂತಹ ಒಂದು ಮಿಷನ್ ಆಗಿದೆ. ಬೆರಿಶೀಟ್ 1 ಫೇಲ್ ಆಯ್ತು, ಹೀಗಾಗಿ ಬೆರಿಶೀಟ್ 2 ಮಾಡ್ತಾ ಇದೆ. ಹೀಗಾಗಿ ಇದು ಸುದ್ದಿಯಲ್ಲಿದ್ದು ಸ್ಪೇಸ್ ಇಲ್ ಇದು ಏನು ಅಂತ ಕೇಳಾಗ್ತದೆ. ಇದು ಇಸ್ರೇಲ್ನ ಬಾಹ್ಯಾಕಾಶ ಸಂಸ್ಥೆ. ಸ್ಪೇಸ್ ಇಲ್ ಇದು ಇಸ್ರೇಲ್ನ ಬಾಹ್ಯಾಕಾಶ ಸಂಸ್ಥೆ. ಇದು ಒಂದು ಚಂದ್ರನಿಗೆ ಸಂಬಂಧಿಸಿದಂತಹ ಒಂದು ಲೂನಾರ್ ಮಿಷನ್ ಮಾಡ್ತಾ ಇದೆ. ಅದ್ಯಾವುದಂದ್ರೆ ಬೆರಿಶೀಟ್ 2. ಬೆರಿಶೀಟ್ 1 ಈಗಾಗಲೇ ಮಾಡ್ತು, ಬಟ್ ಇಟ್ ವಾಸ್ ನಾಟ್ ಸಕ್ಸಸ್ಫುಲ್. ಮುಂದಿದ್ದು ಐಸ್ಯಾಟ್ 2. ಐಸ್ಯಾಟ್ 2 ಅಂದ್ರೆ ಐ ಅಂದ್ರೆ ಐಸ್, ಸಿ ಅಂದ್ರೆ ಕ್ಲೌಡ್, ಇ ಅಂದ್ರೆ ಎಲಿವೇಶನ್ ಸ್ಯಾಟಲೈಟ್. ನೋಡಿ ಅಂದ್ರೆ ಇದು ಎದಕ್ಕೆ ಸಂಬಂಧಪಟ್ಟದಂದ್ರೆ ಹಿಮ ಎಷ್ಟು ಎತ್ತರದಲ್ಲಿದೆ, ಬೆಟ್ಟಗಳು ಎಷ್ಟು ಎತ್ತರದಲ್ಲಿವೆ, ಆಮೇಲೆ ಮೋಡ ಎಷ್ಟು ಎತ್ತರದಲ್ಲಿದೆ, ಇದೆಲ್ಲವನ್ನು ಅಬ್ಸರ್ವ್ ಮಾಡತಕ್ಕಂತ ಸ್ಯಾಟಲೈಟ್ ಐಸ್ಯಾಟ್ 2. ಇದು ನಾಸಾದ ಒಂದು ಮಿಷನ್ ಇದಾಗಿದೆ, ನಾಸಾದ ಮಿಷನ್ ಇದಾಗಿದೆ. ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿ ಇತ್ತು ಅಂದ್ರೆ ಇದು ಅಂಟಾರ್ಟಿಕಾ ಪ್ರದೇಶದಲ್ಲಿ ಕೆಲವೊಂದು ಹಿಮ ಕರಗಿದ ಸರೋವರಗಳನ್ನ ಇದು ಪತ್ತೆ ಹಚ್ಚಿದೆ. ಹೀಗಾಗಿ ಈ ಐಸ್ಯಾಟ್ 2 ಸುದ್ದಿಯಲ್ಲಿ ಇತ್ತು. ನೋಡಿ, ಅತಿ ಪ್ರಮುಖ ಟಾಪಿಕ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮುಂದಿಂದು ನಿಸಾರ್ ಮಿಷನ್ ಇದೀಗಾಗಲೇ ಎದರಲ್ಲಿ ಕೇಳಾಗಿದೆ, ಫೈರ್ ಸ್ಟೇಷನ್ ಆಫೀಸರ್ ಅಂದ್ರೆ ಅಗ್ನಿಶಾಮಕ ಠಾಣಾಧಿಕಾರಿ ಪರೀಕ್ಷೆಯಲ್ಲಿ ಇದನ್ನ ಕೇಳಲಾಗಿದೆ. ಬನ್ನಿ ತೋರಿಸ್ತೇನೆ ನಾನು. ಅದೇನಂದ್ರೆ ನಿಸಾರ್ ಅಂದ್ರೆ ನಾಸಾರ್ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್. ನಾಸಾ ಇಸ್ರೋ
ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಂದ್ರೆ ಇದು ನಾಸಾ ಮತ್ತು ಇಸ್ರೋನ ಒಂದು ಜಂಟಿ ಮಿಷನ್ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟದಂದ್ರೆ ಅರ್ಥ್ ಅಬ್ಸರ್ವೇಟರಿ ಭೂವೀಕ್ಷಣ ಒಂದು ಇದರ ಕಾರ್ಯ. ಇದು ಅಗ್ರಿಕಲ್ಚರ್ ಹೆಲ್ಪ್ ಮಾಡ್ತದೆ, ಖನಿಜಗಳನ್ನು ಕಂಡುಹಿಡಿತದೆ. ಸೊ ಆ ಎಲ್ಲ ಕ್ಷೇತ್ರಕ್ಕೆ ಇದು ನಿಸಾರ್ ಮಿಷನ್ ಏನ್ ಮಾಡ್ತದೆ ಸಹಕಾರಿಯಾಗಿದೆ. ಇದು ನಾಸಾ ಮತ್ತು ಇಸ್ರೋದ ಸಹಯೋಗದೊಂದಿಗೆ ನಡೀತಕ್ಕಂತ ಒಂದು ಮಿಷನ್ ಇದಾಗಿದೆ. ಮುಂದಿದ್ದು ಅಂತರಿಕ್ಷದಲ್ಲಿನ ತ್ಯಾಜ್ಯ ಅಂದ್ರೆ ಸ್ಪೇಸ್ ಡೆಬ್ರಿ. ಇಲ್ಲಿ ಡೆಬ್ರಿ ಸ್ಪೆಲ್ಲಿಂಗ್ ಏನಂದ್ರೆ ಡಿಇ ಬಿ ಆರ್ ಐ ಎಸ್ ಡೆಬ್ರಿ ಸಂಬಂಧದ ಡೆಬ್ರಿ ಸೈಲೆಂಟ್ ಇದೆ. ಅನೇಕ ಉಪಗ್ರಹಗಳನ್ನು ಅಂತರಿಕ್ಷದಲ್ಲಿ ಉಡಾವಣೆ ಮಾಡಲಾಗಿದೆ. ಅವು ಕೆಲವು ವರ್ಷಗಳ ಕಾಲ ಕೆಲಸ ಮಾಡುತ್ತವೆ, ಮುಂದೆ ಅವು ನಿರುಪಯುಕ್ತವಾಗುತ್ತವೆ. ಆ ನಿರುಪಯುಕ್ತ ಆಗಮಿಸಿದ್ದವು ಉಡಾವಣೆ ಮಾಡಲಾಗುತ್ತದೆ. ಸೊ ನಿರುಪಯುಕ್ತ ಉಪಗ್ರಹಗಳು ಸಹಿತ ಅಂತರಿಕ್ಷದಲ್ಲಿವೆ. ಸೊ ಹಿಂದಾವಳ ಸಂಖ್ಯೆ ನಿರುಪಯುಕ್ತ ಉಪಗ್ರಹಗಳ ಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ, ಅದು ಒಂದು ತ್ಯಾಜ್ಯವಾಗಿಬಿಟ್ಟಿದೆ. ಅದನ್ನೇ ಏನ್ ಕರೆಯಲಾಗ್ತದೆ ಸ್ಪೇಸ್ ಡೆಬ್ರಿ ಅಂತ ಕರೆಯಲಾಗ್ತದೆ. ಅಂತರಿಕ್ಷದಲ್ಲಿರುವ ತ್ಯಾಜ್ಯ ಅದು. ಸೊ ಅದನ್ನ ತಡೆಗಳಿಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಒಂದು ಕ್ಲಿಯರ್ ಮಿಷನ್ ಅಂತ ಮಾಡಲಾಗ್ತದೆ. ಹೀಗಾಗಿ ತುಂಬಾ ಸುದ್ದಿಯಲ್ಲಿ ಇತ್ತು. ಇನ್ನು ಜಿ ಡಿ ಎ ಎಂ ಗ್ರೀನ್ ಟರ್ನ್ ಅಹೆಡ್ ಮಾರ್ಕೆಟ್, ಇದು ಎಲ್ಲ ಸಂಬಂಧಪಟ್ಟದಂದ್ರೆ ನವೀಕರಿಸಬಹುದಾದ ಇಂಧನಗಳ ಮಾರುಕಟ್ಟೆ. ಇದು ನವೀಕರಿಸಬಹುದಾದ ಇಂಧನಗಳ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಬಯೋ ಫ್ಯೂಯಲ್ ಬಗ್ಗೆ ಬೇರೆ ಬೇರೆ ವಿಡಿಯೋ ಇದೆ, ದಯವಿಟ್ಟು ಅವುಗಳನ್ನ ತಾವು ನೋಡಿ. ಮುಂದಿನ ಒಂದು ಟಾಪಿಕ್ ಯಾವ್ದಂದ್ರೆ ರಾಮಪದೇವಾಲಯ. ನೋಡಿ ರಾಮಪದೇವಾಲಯ ಇದು ತೆಲಂಗಾಣದಲ್ಲಿದೆ. ಇದಕ್ಕೆ ಇತ್ತೀಚೆಗೆ ಯುನೆಸ್ಕೋ ಮಾನ್ಯತೆ ದೊರೆತಿದೆ. ಇದು ಕಾಕತೀಯರ ಕಾಲದಲ್ಲಿ ಕಟ್ಟಲಾಗಿರುವುದು ಆಮೇಲೆ ಒರಿಜಿನ್ ಗ್ಯಾಲಾಕ್ಟಿಕ್ ಬನ್ನಿ ನೋಡೋಣ ಏನೇನು. ನೋಡಿ ಒರಿಜಿನ್ ಗ್ಯಾಲಾಕ್ಟಿಕ್ ಎನ್ನುವುದು ಒಂದು ಸ್ಪೇಸ್ ಟೂರಿಸಂ ಕಂಪನಿ, ಅಂದ್ರೆ ಅಂತರಿಕ್ಷದ ಪ್ರವಾಸೋದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ಇವರು. ಯಾರು ಈ ಕಂಪನಿಯವರು? ಸೊ ಏನ್ ಕೇಳಬಹುದು ಈ ಕಂಪನಿಯ ಹೆಸರನ್ನು ಕೇಳಬಹುದು, ವರ್ಜಿನ್ ಗ್ಯಾಲಾಕ್ಟಿಕ್. ಆಮೇಲೆ ಈ ಕಂಪನಿಯ ಸ್ಥಾಪಕರ ಹೆಸರನ್ನು ಕೇಳಬಹುದು, ಯಾರು? ರಿಚರ್ಡ್ ಬ್ರಾನ್ಸನ್. ಇದನ್ನ ನೆನಪಿಟ್ಕೊಳ್ಳಿ ದಯವಿಟ್ಟು, ರಿಚರ್ಡ್ ಬ್ರಾನ್ಸನ್. ಓಕೆ, ಅದಾಯ್ತು. ಮುಂದೆ ಲೂಪೆಕ್ಸ್ ಮಿಷನ್. ನೋಡಿ ಲೂಪೆಕ್ಸ್ ಮಿಷನ್ ಇದೇನು? ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ನಮ್ಮ ಭಾರತದ ಹೆಮ್ಮೆ ಇಸ್ರೋ ಮತ್ತು ಜಾಕ್ಸಾ ಸೇರಿ ಮಾಡತಕ್ಕಂತ ಒಂದು ಚಂದ್ರನಿಗೆ ಸಂಬಂಧಿಸಿದ ಒಂದು ಮಿಷನ್ ಇದಾಗಿದೆ ಲೂಪೆಕ್ಸ್ ಮಿಷನ್, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಯಾವ ನೋಡಿ ನಿಸಾರ್ ಮಿಷನ್, ಇಸ್ರೋ ಮತ್ತು ನಾಸಾ, ಅದೇ ಲೂಪೆಕ್ಸ್ ಮಿಷನ್ ಇಸ್ರೋ ಮತ್ತು ಜಾಕ್ಸಾ. ಓಕೆ, ಇನ್ನು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಇದರ ಬಗ್ಗೆ ನೋಡೋಣ. ನೋಡಿ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಒಂದು ಅತ್ಯಂತ ಸುಪ್ರಸಿದ್ಧವಾದಂತಹ ಒಂದು ಪುರಸ್ಕಾರ ಇದಾಗಿದೆ. ಇದನ್ನು ಕೊಟ್ಟಂತವರು ರಾಷ್ಟ್ರೀಯ ಕುವೆಂಪು ಪ್ರತಿಷ್ಠಾನದವರು. ಈ ಬಾರಿ ಯಾರಿಗೆ ದೊರೆತಿದೆ ಅಂದ್ರೆ ರಾಜೇಂದ್ರ ಕಿಶೋರ್ ಪಾಂಡ, ರಾಜೇಂದ್ರ ಒಳಿಯಾದ ಕವಿಯಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪಾಂಡ ಅವರಿಗೆ ಇದು ದೊರೆತಿದೆ. ಅದರ ಮೇಲೆ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಹಾಜರಾದ ರಾಜೇಂದ್ರ ಕಿಶೋರ್ ಪಾಂಡ ಯಾವ ಭಾಷೆಯ ಕವಿಯಾಗಿದ್ದಾರೆ? ಯಾವ ಭಾಷೆಯ ಕವಿಯಾಗಿದ್ದಾರೆ ಅವರಂದ್ರೆ ಅವರು ಒಡಿಯಾ ಭಾಷೆಯ ಕವಿ ಆಗಿದ್ದಾರೆ. ಸ್ನೇಹಿತರೆ, ಇವು ಮುಂಬರುವ ಬಿಎಸ್ಐ ಪರೀಕ್ಷೆಗೆ ಅತಿ ಮಹತ್ವದ ಟಾಪಿಕ್ಗಳು. ಇವಾಗ ಇನ್ನೂ ನೂರಾರು ಟಾಪಿಕ್ಗಳನ್ನ ಇವು ಬಿಎಸ್ಐ ಪರೀಕ್ಷೆ ಅಷ್ಟೇ ಅಲ್ಲ, ಕೆಎಎಸ್ ಪರೀಕ್ಷೆಗೆ, ಗ್ರೂಪ್ ಸಿ ಪರೀಕ್ಷೆಗೆ, ಕಾನ್ಸ್ಟೇಬಲ್ ಪರೀಕ್ಷೆಗೆ ಇವೆಲ್ಲವೂ ಸಹಿತ ಅತ್ಯಂತ ಉಪಯುಕ್ತವಾಗಲಿವೆ. ಇವುಗಳ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ಟಾಪ್ಗಳನ್ನು ತಾವು ಸಹಿತ ಓದಿ ತಾವು ಸಫಲರಾಗಿ ಶರಣರು ಶರಣಾರ್ಥಿಗಳು.